ಪುತ್ತೂರು ನಗರವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂತ ಅಮೃತ ನಗರ ಠಾಣ ಇದರ ಕಾಮಗಾರಿಗಳು ಶೀಘ್ರವಾಗಿ ಆರಂಭವಾಗಲಿದೆ ಅಂತ ಪುತ್ತೂರು ನಗರಸಭೆಯ ಅಧ್ಯಕ್ಷ ಕೆ ಜೀವಂದರ್ ಜೈನ್ ತಿಳಿಸಿದ್ದಾರೆ ಪುತ್ತೂರು ನಗರವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂತ ಅಮೃತ ನಗರ ಠಾಣ ಯೋಜನೆಯ ಅಡಿ ನಗರಸಭೆಗೆ ಈಗಾಗಲೇ 25.50 ಕೋಟಿ ಮತ್ತು ವಿಶೇಷ ಅನುದಾನವಾಗಿ 3 ಕೋಟಿ ಸರ್ಕಾರದಿಂದ ದೊರಕಿದೆ ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿದೆ ಮುಂದಿನ 1 ತಿಂಗಳ ಒಳಗಾಗಿ ಇದರ ಕೆಲಸ ಕಾರ್ಯಗಳು ಆರಂಭಗೊಳ್ಳಲಿದೆ ಅಂತ ಜೀವಂದರ್ ಜೈನ್ ರವರು ತಿಳಿಸಿದ್ದಾರೆ ಈಗಾಗಲೇ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತ ಅವರು ಪುತ್ತೂರು ನಗರದ ರಸ್ತೆ ಫುಟ್ಪಾತ್ ಗಳನ್ನು ತಿಂಗಳೊಳಗಾಗಿ ಅಭಿವೃದ್ಧಿಪಡಿಸುವಂತ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗುವುದು ಮಂಜಲ್ ಪರ್ಪುವಿನಿಂದ ಬಳುವಾರು ತನಕ ರಸ್ತೆ ಅಗಲೀಕರಣ ಮಾಡಲಾಗುವುದು ಬಸ್ ನಿಲ್ದಾಣದ ಕೆಳಗಡೆಯಿಂದ ಎರಡು ಬದಿಗಳಲ್ಲಿ ಫುಟ್ಪಾತ್ ರಚನೆ ಮಾಡಲಾಗುವುದು ಎಪಿಎಂಸಿ ರಸ್ತೆಯನ್ನ ನಗರಸಭೆಗೆ ಹಸ್ತಾಂತರಿಸುವಂತೆ ಈಗಾಗಲೇ ನಾನು ಎಪಿಎಂಸಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನ ನೀಡಿದ್ದೇನೆ ಎಪಿಎಂಸಿ ರಸ್ತೆ ಅಭಿವೃದ್ಧಿಗೂ ನಗರ ಠಾಣ ಯೋಜನೆಯಲ್ಲಿ 30 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಅಂತ ವಿವರಣೆಯನ್ನ ನೀಡಿದ್ದಾರೆ ನಗರಸಭೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಂಡಿದೆ ಹುಳಿತುವ ಕಾರ್ಯ 31 ವಾರ್ಡ್ಗಳಲ್ಲಿ ಗಿಡ ಕಟ್ಟಿಂಗ್ ಮಾಡಲು ಕ್ರಮವನ್ನ ಕೈಗೊಳ್ಳಲಾಗಿದೆ ಮಳೆಯಿಂದ ರಸ್ತೆಗಳ ಹಾನಿ ಏನಾಗಿದೆ ಇದರ ದುರಸ್ತಿ ಕಾರ್ಯಗಳು ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ ಆದರೆ ಮಳೆಯಿಂದಾಗಿ ಇದಕ್ಕೆ ಅಡ್ಡಿ ಆಗ್ತಾ ಇದೆ ಮಳೆ ಕಡಿಮೆಯಾದ ತಕ್ಷಣ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಹೊಂಡಗಳನ್ನು ಮುಚ್ಚುವಂತ ಕಾರ್ಯವನ್ನ ನಡೆಸಲಾಗುವುದು ಜಲಸಿರಿ ಯೋಜನೆಯ ಅಡಿ ರಸ್ತೆಗಳು ಹಾಳಾಗಿದ್ದು ಇವುಗಳನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟಂತ ಯೋಜನೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಅಂತಾನು ಜೀವಂದರ್ ಜೈನ್ ರವರು ತಿಳಿಸಿದ್ದಾರೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರ ಮುತುವರ್ಜಿಯಲ್ಲಿ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಪುತ್ತೂರು ನಗರವನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಚಿಂತನೆಗಳು ನಡೆದಿದೆ ರೈಲ್ವೆ ರಸ್ತೆಯನ್ನ ಸುಮಾರು 80 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟೀಕರಣ ಮಾಡಲು ಅಂದಾಜು ಪಟ್ಟಿಯನ್ನು ತಯಾರಿಸಿ ಜಿಲ್ಲಾಧಿಕಾರಿ ಅವರಿಗೆ ಕಳುಹಿಸಿಕೊಡಲಾಗಿದೆ ಯೋಜನೆಯನ್ನ ಶೀಘ್ರವೇ ಕಾರ್ಯರೂಪಕ್ಕೆ ತರಲಾಗುವುದು ಅಂತಾನು ತಿಳಿಸಿದ್ದಾರೆ ಯಾರು ಏನೇ ಟಿಕೆಗಳನ್ನು ಮಾಡಿದ್ರು ಆ ಕುರಿತು ತಲೆಕೆಡಿಸಿಕೊಳ್ಳದೆ ಪುತ್ತೂರು ನಗರದ ಸಮಗ್ರ ಅಭಿವೃದ್ಧಿಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಎಲ್ಲಾ ವಾರ್ಡ್ಗಳನ್ನು ಪಕ್ಷಾತೀತವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಅಂತ ಜೀವಂದರ್ ಜೈನ್ ತಿಳಿಸಿದ್ದಾರೆ ನಗರಸಭೆಯಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಹೂಳೆತ್ತುವ ಕಾರ್ಯಕ್ರಮ ಮಳೆಗಾಲದ ಮೊದಲು ಸಮರ್ಪಕವಾಗಿ ಎಲ್ಲಿಯೂ ನೀರು ನೆರೆ ಬರುವಂತ ಆಗಲಿಲ್ಲ ನಿರಂತರವಾಗಿ ಮಳೆ ಬರ್ತಾನೆ ಇದೆ ಆದರೂ ಎಲ್ಲ 31 ವಾರ್ಡ್ಗಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಗಿಡ ಕಟ್ಟಿಂಗಿನ ಬಗ್ಗೆ ಕೂಡ ಈಗಾಗಲೇ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೂಡ ಕೊಟ್ಟಿರುವಂಥದ್ದಾಗಿದೆ ಗಿಡ ಕಟ್ಟಿಂಗ್ ಎಲ್ಲ 31 ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಗಿಡ ಕಟ್ಟಿಂಗಿನ ಬಗ್ಗೆ ಮಾಡಲಿಕ್ಕೆ ನಾವು ಇದು ಮಾಡ್ತೇವೆ ಅದಲ್ಲದೆ ವಿಪರೀತ ಮಳೆ ಇರುವ ಕಾರಣ ಒಂದಷ್ಟು ರಸ್ತೆಗಳು ದುರಸ್ತಿಪಡಿಸುವ ಬಗ್ಗೆ ತೊಂದರೆಗಳಾಗ್ತಾ ಇದೆ ಈಗಾಗಲೇ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಲ್ಲಿ ಹೊಂಡ ಬಿದ್ದಿದೆ ಅದಕ್ಕೆ ಮುಚ್ಚುವಂಥದ್ದು ಎಸ್ಟಿಮೇಟ್ ತಯಾರಾಗಿದೆ ಮಳೆ ಬಿಟ್ಟ ಕೂಡಲೇ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅದಲ್ಲದೆ ಜಲಸಿರಿಯಿಂದ ಎಲ್ಲೆಲ್ಲಿ ರಸ್ತೆಗಳು ಸಮಸ್ಯೆಗಳು ಆಗಿದೆ ಜಲಸಿರಿಯಿಂದ ಅದನ್ನು ಕೂಡ ಜಲಸಿರಿಯವರಿಗೆ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಗರೋತ್ಥಾನ ಅಮೃತ ನಗರೋತ್ಥಾನದಲ್ಲಿ ಸುಮಾರು 25.5 ಕೋಟಿ ರೂಪಾಯಿ ಮತ್ತು 3 ಕೋಟಿ ರೂಪಾಯಿ ವಿಶೇಷ ಅನುದಾನ ನಮಗೆ ಈಗಾಗಲೇ ಸರ್ಕಾರದಿಂದ ಬಂದು ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ ಅದು ಇನ್ನು 1 ತಿಂಗಳಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ ಪುತ್ತೂರಿನ ಅತ್ಯಂತ ರಸ್ತೆಗಳು ಫುಟ್ಪಾತ್ಗಳು ವ್ಯವಸ್ಥಿತವಾಗಿ ನಡೆಯಲಿಕ್ಕಿದೆ 1 ತಿಂಗಳೊಳಗೆ ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೇವೆ ಒಂದು ಮಂಜಲ್ ಪಡ್ಪಿಂದ ನಮ್ಮ ಬಳುವಾರ ತನಕ ರಸ್ತೆ ಅಗಲೀಕರಣ ಮಾಡಲಿಕ್ಕಿದ್ದೇವೆ ಒಟ್ಟು ಫುಟ್ಪಾತ್ ರಚನೆ